ಒಂದು ಫೋರ್ಜರಿ ಒಂದು ಬೋರ್ಡ್ ರೆಸೊಲ್ಯೂಷನ್ ಮಾಡಿಕೊಂಡು 101 ಕೋಟಿ, ನಂದು ಸ್ಯಾಂಕ್ಷನ್ 110 ಕೋಟಿ ಇರ್ತದೆ ಎಲ್ಸಿದು, 101 ಕೋಟಿ 80 ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ. 101 ಕೋಟಿ ಒಂದು ಆರಾಧ್ಯ ವೈರ್ ರೋಪ್ಸ್ ಅನ್ನೋರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮ್ಮ ಇದಕ್ಕೆ ನಮಗೇನು ಮೆಟೀರಿಯಲ್ ಸಪ್ಲೈ ಮಾಡಿದೆ, ಒಂದು ಜಸ್ಟ್ ಅವರು ಅವರವರು ಡಾಕ್ಯುಮೆಂಟ್ ಮಾಡ್ಕೊಂಡು ಇಂಟರ್ನಲ್ ಅವ್ರು ಡಾಕ್ಯುಮೆಂಟ್ ಮಾಡ್ಕೊಂಡು ಅವ್ರಿಗೆ ಟ್ರಾನ್ಸ್ಫರ್. 7/10/2014 ನಿಮ್ಮ ಸವಾಸ ಬೇಡ ನನಗೆ ಅಂಥೇಳಿ ನಾನು ಅಕೌಂಟ್ ಕ್ಲೋಸ್ ಮಾಡ್ತೀನಿ. 26/12/2016 ಖಾಲಿ 2 ತಿಂಗಳಲ್ಲಿ ನನ್ನ ಅಕೌಂಟೇ ಆಪ್ರೇಷನ್ ಮಾಡ್ತಾ ಇರಲ್ಲ, ಅದು 101 ಕೋಟಿ 80 ಲಕ್ಷನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಂದರೆ ಒಂದು ಆಫೀಸ್ ಬಾಯ್ ಕೈಯಲ್ಲಿ ಸೈನ್ ತೊಗೊಂಡಿದ್ದಾರೆ ಅವರೆಲ್ಲ. ನಾನು 1300 ಕೋಟಿ ರೂಪಾಯಿಗೆ ನಾನು ಕ್ಲೈಮ್ ಮಾಡಿದ್ದೀನಿ, 1013 ಕೋಟಿಗೆ ಅವ್ರು ಕ್ಲೈಮ್ ಮಾಡಿದ್ದಾರೆ, ಎರಡೂ ಕೇಸ್ ಬಾಕಿ ಇದೆ. ಇದು ನಮ್ಮ ಲ್ಯಾಂಡ್ ಮಾರ್ಕ್ ಮಾಲು, ಇದು A to Z ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸೇಲ್ಸ್ ಬಿಲ್ಡಿಂಗ್, ಸ್ಯಾಂಡ್ ಟು ಸೋಫಾ ಅಂತೇಳಿ ಅಂಡರ್ ಒನ್ ರೂಫು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇಂಟೀರಿಯರ್ಸು ಎಲ್ಲ ಒಂದೇ ಕಡೆ ಸಿಕ್ಕೋಂಗೆ ಮಾಡಬೇಕು ಅಂತೇಳಿ 2007 ನಮ್ಮ ಸ್ವಂತ ಬಂಡವಾಳದಲ್ಲಿ ಇದನ್ನು ಕಟ್ಟಿರ್ತಕ್ಕಂಥ 2007 ಆಪರೇಷನ್ ಶುರುವಾಗ್ತದೆ. 2009 SBI ಬ್ಯಾಂಕು ಒಬ್ಬ ಜನರಲ್ ಮ್ಯಾನೇಜರು, ನಾನು ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ತೀನಿ, ಬಂದು ನಮ್ಮ ಮಾಲ್ ವಿಸಿಟ್ ಮಾಡಿ ಸರಿ ನಿಮಗೇನೋ ಫೆಸಿಲಿಟಿ ಕೊಡ್ತೀವಿ ಅಂತಲೇ, ನಾವು ಸಾಲ ಮಾಡಲ್ಲಪ್ಪ, ನಮಗೆ ಇಂಟ್ರೆಸ್ಟ್ ಕಟ್ಟೋದು ನಮಗೆ ಬೇಡ, ಅದಕ್ಕೆ ಅವರು LC ಫೆಸಿಲಿಟೀಸ್ ಅಂತ ಇರ್ತದೆ, ಅದೇನಂದರೆ ಒಂದು ಬ್ಯಾಂಕ್ ಗ್ಯಾರಂಟಿ ಥರ. ಅದನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಮೆಟೀರಿಯಲ್. ಇಂಪೋರ್ಟ್ ಮಾಡುವಾಗ ನಾವು ಅಡ್ವಾನ್ಸ್ ಕೊಡಬೇಕಾಯ್ತು 20% ಚೈನಾ ಇಟಲಿ ಇವೆಲ್ಲ ನಾವು ಇಂಪೋರ್ಟ್ ಮಾಡುವಾಗ. ನೀವು ಅಡ್ವಾನ್ಸ್ ಕ್ಯಾಶಲ್ಲಿ ಕೊಡ್ತೀರಿ ಅದು ಪ್ರಾಬ್ಲಮ್ ಆಗ್ತದೆ ನಿಮಗೆ, ನೀವು LC ಕೊಡ್ತೀವಿ, ನಾವು LC ಕೊಟ್ಟರೆ ಅವ್ರು ಸಪ್ಲೈ ಮಾಡ್ತಾರೆ ನಿಮಗೆ, ಮೆಟೀರಿಯಲ್ ಬಂದಮೇಲೆ ಅದೆಲ್ಲ ಕ್ವಾಂಟಿಟಿ ಕ್ವಾಲಿಟಿ ಕರೆಕ್ಟ್ ಇದ್ದರೆ ಆಮೇಲೆ ದುಡ್ಡು ಕೊಡ್ಬೋದು ನೀವು ಅಂತೇಳಿ ನಂಗೆ ಒಂದು ಐಡಿಯಾ ಕೊಡ್ತಾನೆ. ಅಲ್ಲಿ ತನಕ LC ಅಂತ ಏನು ಗೊತ್ತಿಲ್ಲ ನನಗೆ. ಐಡಿಯಾ ಕೊಟ್ಟು 2009 ಶುರುವಾಗ್ತದೆ, 2015 ತನಕ ನಡ್ಕೊಂಡು ಹೋಗ್ತದೆ. 2015 110 ಕೋಟಿ LC ಫೆಸಿಲಿಟಿ ಸ್ಯಾಂಕ್ಷನ್ ಮಾಡ್ತದೆ. ಸ್ಯಾಂಕ್ಷನ್ ಮಾಡಿದ್ಮೇಲೆ ಅದೇ ವರ್ಷದಲ್ಲಿ 2.3 ಕೋಟಿ ಫಸ್ಟಿಗೆ ನನ್ನ ಅಕೌಂಟಿಂದ SBI ಲೈಫ್ ಇನ್ಶೂರೆನ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೇ ಇವರು ಕಮಿಷನ್ ನೋಡಿದ್ದಾರೆ ಇನ್ಶೂರೆನ್ಸ್. ನಾನು ಅವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ ಬುಕ್ ಆಗ್ತದೆ. ಅದಾದಮೇಲೆ ಮತ್ತೆ ಏನು ಮಾಡ್ತಾರೆ, ಒಂದು ಫೋರ್ಜರಿ ಒಂದು ಬೋರ್ಡ್ ರೆಸೊಲ್ಯೂಷನ್ ಮಾಡಿಕೊಂಡು 101 ಕೋಟಿ, ನಂದು ಸ್ಯಾಂಕ್ಷನ್ 110 ಕೋಟಿ ಇರ್ತದೆ ಎಲ್ಸಿದು, 101 ಕೋಟಿ 80 ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ. ಅದು ಯಾವಾಗ ಮಾಡ್ತಾರೆ ಅಂದರೆ 7/10/2014 ನಿಮ್ಮ ಸವಾಸ ಬೇಡ ನನಗೆ ಅಂಥೇಳಿ ನಾನು ಅಕೌಂಟ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಆದಮೇಲೆ 7/10/2014 ನಾನು ಮಾಡಿದ್ರೆ ನಂದು ಎಲ್ಲ ಇದು ಅಸೆಟ್ಸ್ ಎಲ್ಲ ಇರ್ತದಲ್ಲ ಅವ್ರ ಹತ್ರ, ಇನ್ನೂ ಅದು ರಿಲೀಸ್ ಆಗಿರಲ್ಲ ಆ ಟೈಮ್ಗೆ. 20/10/2016 ಖಾಲಿ 2 ತಿಂಗಳಲ್ಲಿ ನನ್ನ ಅಕೌಂಟೇ ಆಪ್ರೇಷನ್ ಮಾಡ್ತಾ ಇರಲ್ಲ, ಅದು 101 ಕೋಟಿ 80 ಲಕ್ಷನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆವಾಗ ನಾವು ಇದು DRT ಹೋಗ್ತಾರೆ, ನಾವು ಹೈಕೋರ್ಟಲ್ಲೂ ಹೋಗ್ತೀವಿ, ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀವಿ, ಕಡೆಗೆ DRTಗೆ ಹೋಗ್ತದೆ. DRTಯಲ್ಲಿ ನಾನು ನಿಂದು ನೋಡಪ್ಪ ಅಕೌಂಟ್ ಸ್ಟೇಟ್ಮೆಂಟ್ ಇದ್ದರೆ ಕೊಡು, ಅಕೌಂಟ್ ಸ್ಟೇಟ್ಮೆಂಟ್ ಕೊಡು, ಹೆಂಗೋಯ್ತು ದುಡ್ಡು, ಏನೋಯ್ತು, ಯಾರಿಗೋಯ್ತು, ಯಾಕೋಯ್ತು. 3 ವರ್ಷ ಆಟ ಆಡಿಸ್ತಾರೆ ನಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋಕ್ಕೆ. ಕಡೆಗೆ DRT ಡೆಟ್ ರಿಕವರಿ ಟ್ರಿಬ್ಯುನಲ್ಲು 3 ವರ್ಷ ಆದಮೇಲೆ ಆರ್ಡರ್ ಮಾಡ್ತದೆ, ಏ ಅವ್ರಿಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ರಿ ಅಂತ. ಆಮೇಲೆ ಕೊಡ್ತಾನೆ. ಅವಾಗ ಕೊಡೋದಕ್ಕೆ ಏನು ಮಾಡ್ತಾನೆ, ಕೊಟ್ಬಿಟ್ಟು NCLTಗೆ ಹೋಗ್ಬಿಟ್ಟಿರ್ತಾನೆ. ಇಲ್ಲಿ ಈ ಕೇಸ್ ನಡೀತಾ ಇದೆ, ಅದೇ ಕೇಸು, ಅದೇ ರಿಕವರಿ. ಅಲ್ಲೇನಾಗಲ್ಲ, ಅಲ್ಲೇನು ಪ್ರೂವ್ ಆಗಲ್ಲ, ಇದಾಗಲ್ಲ, ಏನಾಗಲ್ಲ. NCLTಗೆ ಹೋಗ್ಬಿಡ್ತಾನೆ. NCLTಯಲ್ಲಿ ಹೋಗಿ ಅಲ್ಲೊಂದು ಕೇಸ್ ಹಾಕ್ತಾನೆ, ಇನ್ಸಾಲ್ವೆನ್ಸಿ ಅಂತ. ಅಲ್ಲಿ ಹೋಗ್ಬಿಟ್ಟು ನಾಗಾನಂದ್ ಅಂತೇಳಿ ನಮ್ಮದೇ ದುಡ್ಡೆಲ್ಲ ಅಡ್ವೊಕೇಟ್ ಇಡೋದು, ಅವರು ನಮ್ಮ ಅಕೌಂಟ್ಗೆ ಡೆಬಿಟ್ ಮಾಡೋದು. 4 ಲಕ್ಷ ಒಂದು ಇಯರಿಂಗ್ ಕೊಡ್ತಾರೆ. ನಾನು ಯಾವುದೋ ಒಂದು 15,000 ರೂಪಾಯಿ ಕೊಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೇನೆ. ನಾವು ನಮ್ಮ ಸಂಪಾದನೆ ಮಾಡಿದ ಕಷ್ಟಪಟ್ಟು ದುಡ್ಡು ಕೊಡಬೇಕಂದ್ರೆ 4 ಲಕ್ಷ ಒಂದೊಂದು ಇಯರಿಂಗ್ಗೆ ಹೊಟ್ಟೆ ಉರಿತದಲ್ಲ, 20 ಇಯರಿಂಗು 80 ಲಕ್ಷ ಅಲ್ಲಿ ಕೊಡೋದು. ನಾನೇನು ಮಾಡ್ತೀನಿ, ಒಂದು 15,000 ಇಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೀನಿ. ಅಡ್ವೊಕೇಟ್ ಇವ್ರಿಗೆ ತಡ್ಕೊಳ್ಳಲ್ಲ, ಏನು ಇವರೆಲ್ಲ ಸುಮ್ಮನೆ ಏನೋ ಕ್ರಾಸ್ ಮಾಡೋದು. ನಾನು ಆಮೇಲೆ, ಸ್ವಾಮಿ ಅವ್ರು ನಮ್ಮ ಅಡ್ವೊಕೇಟ್ ನಮ್ಮ ಮಿಸ್ಲೀಡ್ ಮಾಡ್ತಾ ಇದ್ರೆ ನಾನು ಪಾರ್ಟಿ ಇನ್ ಪರ್ಸನ್ ಆರ್ಗ್ಯೂ ಮಾಡ್ತೀನಿ ಅಂತೇಳಿ ಪಾರ್ಟಿ ಇನ್ ಪರ್ಸನ್ಗೆ ಪರ್ಮಿಷನ್ ತೊಗೊಂಡು ಪಾರ್ಟಿ ಇನ್ ಪರ್ಸನ್ ನಾಗಾನಂದ್ ಎದುರುಗಡೆ ನಾನು ಆರ್ಗ್ಯೂ ಮಾಡ್ತೀನಿ. ನಾಗಾನಂದ್ ಎದುರುಗಡೆ ಆರ್ಗ್ಯೂ ಮಾಡಿ ನಾನು ಆ ಕೇಸ್ ಗೆಲ್ತೀನಿ. ಕೇಸ್ ಗೆದ್ದು NCLT ಹೇಳ್ತದೆ ಡೆಟ್ ಇಲ್ಲ,
ನೀವು ಡೈರೆಕ್ಷನ್ ಕೊಡ್ತದೆ ಬ್ಯಾಂಕ್ಗೆ, ಸ್ಕ್ರೂಟ್ನಿ ಮಾಡಿ ರೀಕನ್ಸಿಲ್ ಮಾಡಿ ಏನೇನು ಟ್ರಾನ್ಸಾಕ್ಷನ್ ಇದೆ ಎಲ್ಲ ಮಾಡಿ, ಮಾಡಿಬಿಟ್ಟು ನಿಮಗೆ ಪ್ರೂವ್ ಆದರೆ ಮತ್ತೆ ಬನ್ನಿ ಅಂತ. ಇವ್ರೇನು ಮಾಡ್ತಾರೆ, ಅದು ಮಾಡಲ್ಲ, ಅದು ನಾನು ಚೇರ್ಮನ್ಗೂ ಲೆಟ್ರ್ ಕೊಡ್ತೀನಿ ಮಾಡಪ್ಪ, 24 ಗಂಟೆಯಲ್ಲಿ ದುಡ್ಡು ಕೊಡ್ತೀನಿ ನಿಂದೇನಾದ್ರೆ ಅಂತ ಮಾಡಲ್ಲ. ಎನ್ ಸಿ ಎಲ್ ಎ ಟಿಗೆ ಅಪೀಲ್ ಹೋಗ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಫ್ರಾಡ್ ಬೋರ್ಡ್ ರೆಸಲ್ಯೂಷನ್ ರೆಡಿ ಮಾಡ್ಕೊಂಬಿಡ್ತಾರೆ. ನೋಡಿ ಈ ಬೋರ್ಡ್ ರೆಸಲ್ಯೂಷನ್ ಇವ್ರು ಕೊಟ್ಟಿದ್ರು, ನಾವು ಆ ಬೋರ್ಡ್ ರೆಸಲ್ಯೂಷನ್ ಮೇಲೆ ನಾವು ಅವ್ರಿಗೆ ದುಡ್ಡು ಕೊಟ್ವಿ ಅಂತ. ನಾನು ಆರ್ ಟಿ ಎಲ್ ಹಾಕ್ತೀನಿ, ಆರ್ ಟಿ ಎಲ್ ಕೊಡ್ರಿ, ಯಾಕೆ ರೀ ಸುಳ್ಳು ಹೇಳ್ತೀರಿ, ಆರ್ ಟಿ ಎಲ್ ಕೊಡಿ. ಆರ್ ಟಿ ಎಲ್ ಕೊಡಲ್ಲ, ಹೈಕೋರ್ಟ್ಗೆ ಹೋಗ್ತೀವಿ, ಅವ್ರಿಗೆ ಡೈರೆಕ್ಷನ್ ಕೊಡಿ ಆರ್ ಟಿ ಎಲ್ ಕೊಡಿ ಅಂತ ಅಂತ. ಹೈಕೋರ್ಟ್ ಡೈರೆಕ್ಷನ್ ಮಾಡ್ತದೆ. ಆಮೇಲೆ ಸಿ ಐ ಸಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಇವರೇನ ಕೊಟ್ಟಿಲ್ಲ ಅಂದರೆ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನು, ಸುಪ್ರೀಂ ಕೋರ್ಟು ಅದಕ್ಕೆ ಅಪೀಲು, ಬಹುಶಃ ಸುಪ್ರೀಂ ಕೋರ್ಟು ಇಲ್ಲ ಕಾಣ್ತದೆ ಫೈನಲ್. ಅವರು ಸಿ ಐ ಸಿ ಆರ್ಡ್ರ್ ಮಾಡ್ತಾರೆ, ಡಾಕ್ಯುಮೆಂಟ್ ಕೊಡ್ರಿ, ಅವ್ರ ಡಾಕ್ಯುಮೆಂಟ್ ಅವ್ರಿಗೆ ಯಾಕೆ ಕೊಡಲ್ಲ ಅಂತ, ಕೊಡಲ್ಲ ಅವಳು ಕೊಡಲ್ಲ. ಕಡೆಗೆ ಏನು ಮಾಡ್ತಾರೆ, ಇಲ್ಲಿ ಬಂದುಬಿಟ್ಟು ನಾನು 2020 ನನ್ನ ಕೈಯಲ್ಲಿ ದಾಖಲೆ ಇದ್ರೆ ತಾನೇ ನಾನು ಕೇಸ್ ಮಾಡೋದು ಅಂತ ನನ್ನ ಆಫೀಸ್ನ ಸೀಸ್ ಮಾಡಿಬಿಡ್ತಾರೆ. ನನಗೆ ಡಾಕ್ಯುಮೆಂಟ್ ಕೊಡಪ್ಪ, ನೀನು ಆಫೀಸ್ ಬೇಕಾ ನೀನೇ ಇಟ್ಕೋ, ಡಾಕ್ಯುಮೆಂಟ್ ಕೊಡು ಅಂತ ಬೇಡ್ತೀನಿ, ಕೊಡಲ್ಲ. 2020 ಹೋದವರು ಮಧ್ಯೆ ಸುಮಾರು 3-4 ಆರ್ಡರ್ ತಗೋತಾರೆ, ತೊಗೊಂಬಿಟ್ಟು ಈಗ ಮೊನ್ನೆ ಅಂತೂ ಏನಂತ ಹೇಳಿದ್ರೆ ಈ ಥರ ಪರಿಸ್ಥಿತಿ ಇರುವಾಗ ಅವತ್ತೇನು ಮಾಡ್ತಾರೆ 2020 ಸುಮ್ಮನೆ ನಾನು ಗಲಾಟೆ ಮಾಡಿಬಿಟ್ಟೆ ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ವಿ, ತಗೊಳ್ಳಿ ಕೀಸು ಕೋರ್ಟಲ್ಲಿ ಇರಲಿ ಅಂತ ಕೋರ್ಟ್ ಕೊಟ್ಬಿಡ್ತಾರೆ. ಕೋರ್ಟ್ ಕೊಡೋ ನೆಸಿಟಿ ಇಲ್ಲ ಅವರು, ಕೋರ್ಟ್ ಕೊಟ್ಬಿಡ್ತಾರೆ. ಕೋರ್ಟಲ್ಲಿ ಒಂದು ಕಡೆ ಕೀ ಇಟ್ಕೊಂಡು ಇಲ್ಲಿ ಆ ಥರದೇ ಡೂಪ್ಲಿಕೇಟ್, ಇವರೇ ಹಾಕಿದ್ಲು ಹಾಕಲ್ವ, ಡೂಪ್ಲಿಕೇಟ್ ಇಟ್ಕೊಂಡು ದಿವಸ ಒಂದೊಂದು ಐಟಮ್ ತೆಗೆಯೋದು. ಇವತ್ತು ಬೆಳಗ್ಗೆಯಿಂದ ಮಾಜರಾಗಿದೆ ಸುಮಾರು, ಇಲ್ಲಿ ತನಕ ನನ್ನ ಒಂದು ಕಣ್ಣು ದೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಮಾಜರಲ್ಲೇ ಇಲ್ಲಿಗೇ ಸುಮಾರು ಒಂದು 7-8 ಕೋಟಿ ರೂಪಾಯಿ ಇದು ಇದಾಗಿರ್ಬೋದು, ತೆಫ್ಟ್ ಆಗಿರ್ಬೋದು. ಒಂದು ಎರಡನೇದಾಗಿದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕೇಸ್ ಈಗಿರುವಾಗ ನಾನು ಎಫ್ ಐ ಆರ್ ಹಾಕಿದ್ದೀನಿ ಅವ್ರ ಮೇಲೆ, ಐ ಆರ್ ಪಿ ಏನು ಇದಿದೆ ಎನ್ ಸಿ ಎಲ್ ಟಿಯಿಂದ ಅಪಾಯಿಂಟ್ ಆಗಿದೆ ಅವ್ರ ಮೇಲೂ ಇದೆ, ಬ್ಯಾಂಕ್ ಮೇಲೆ ಇದೆ, ಬ್ಯಾಂಕ್ ಅಧಿಕಾರಿಗಳ ಮೇಲೆ ಇದೆ. ಇವರು ಕೋರ್ಟಲ್ಲಿರೋ ಕೀನ 3-7-2024 ಹೋಗಿ ಕೀ ತಗೋತಾರೆ ಕೋರ್ಟಲ್ಲಿ, ತೊಗೊಂಡು ಬಂದು ಇಲ್ಲಿ ಓಪನ್ ಮಾಡಿ ಇದು ಮಾಡಬೇಕಲ್ಲ, ಮಾಡಲ್ಲ. 12-7-2024 ರಿಟರ್ನ್ ಮಾಡಿಬಿಡ್ತಾರೆ ಕೋರ್ಟ್ ಕೀನ. ಈಗ ಕೀಸ್ ಕೋರ್ಟಲ್ಲಿರೋದು ತೊಗೊಂಬಂದೆ, ನನಗೇನು ಬೇಕು ನಾನು ಉಪಯೋಗಿಸ್ಕೊಂಡೆ, ಆಮೇಲೆ ಕೀ ತೊಗೊಂಡು ವಾಪಸ್ ಕೊಟ್ಬಿಡೋದು. ವಾಪಸ್ ಕೊಟ್ಬಿಟ್ಟು ಇವತ್ತು ಕೋರ್ಟ್ ಡೈರೆಕ್ಷನಿಂದ ಇದೆಲ್ಲ ಏನೇನು ನಡೆದಿದೆ ಇದರಲ್ಲಿ ಮಾಜಾರು ಮಾಡಿ ಅಂತ ಹೈಕೋರ್ಟು ಕೂಡ ನಾಳೆ ರಿಪೋರ್ಟ್ ಕೇಳಿದೆ, ನಾಳೆ ಕೇಸ್ ಇದೆ ಹೈಕೋರ್ಟಲ್ಲಿ, ನಾಳೆ ರಿಪೋರ್ಟ್ ಕೇಳಿದೆ. ಹಂಗಾಗಿ ಇಲ್ಲಿ ತನಕ ನಡೆದಿರ್ತಕ್ಕಂಥ ಮಾಜಾರಲ್ಲಿ ಇವತ್ತು ಲಾಕ್ಸ್ ಹೊಡೆದಾಕಿರೋದವರು ಅಂದರೆ ಈಗ ಕೋರ್ಟ್ ಕೀನಲ್ಲಿರುವಾಗ ಅಲ್ಲಿರುವಾಗ ಬಂದು ಯೂಸ್ ಮಾಡಿ ಇದೆಲ್ಲ ಟೆಫ್ಟ್ ಮಾಡಿ ಡಾಕ್ಯುಮೆಂಟ್ ಟ್ಯಾಂಪರ್ ಮಾಡಿ, ಆ ಟ್ಯಾಂಪರ್ ಮಾಡಿರೋದಕ್ಕೊಂದು ಆನೇಕಲ್ ಕೋರ್ಟಲ್ಲಿ ಹಾಕಿದ್ದೀವಿ. ಲೋನ್ ಡಾಕ್ಯುಮೆಂಟಲ್ಲಿ ಏನು ಮಾಡ್ತಾರೆ, ನನ್ನ ಮಗನ ಹೆಸರು ಸೇರಿಸ್ಬಿಡ್ತಾರೆ, ನಾನು ಎದುರಲ್ಲ, ದಯಾನಂದ ರೆಡ್ಡಿ ಇವನು ಎದುರಲ್ಲ, ಇವನ ಮಗ ಆದರೆ ಹೆಸರಿಸ್ಬಿಡ್ಬೋದು ಅಂತ ಕೈಯಲ್ಲಿ ಬರ್ಕೊಂಡು ಹೋಗ್ಬಿಡ್ತಾರೆ ಡಾಕ್ಯುಮೆಂಟ್ನ. ಅದಕ್ಕೆ ಇಲ್ಲಿ ಪ್ರೂಫ್ ಬೇಕು. ಸೊ ಆಮೇಲೆ ಆ ಕೋರ್ಟ್ ಅದನ್ನ ಇದು ಈಗ ರಿಸ್ಟೈನಿಂಗ್ ಆರ್ಡ್ರು ಪಾಸ್ ಮಾಡಿದೆ, ಈ ಡಾಕ್ಯುಮೆಂಟು ಇದು ಫ್ರಾಡ್ ಡಾಕ್ಯುಮೆಂಟ್ನ ಬ್ಯಾಂಕ್ನವರು ಯೂಸ್ ಮಾಡಬಾರ್ದು, ಅದೇ ಥರ ಈ ಬೋರ್ಡ್ ರೆಸಲ್ಯೂಷನ್ನು ಇದನ್ನು ಕೂಡ ಯೂಸ್ ಮಾಡೋಂಗಿಲ್ಲ ನೀವು ಅಂತ ಕೋರ್ಟು ಈಗ ಆ ಡಾಕ್ಯುಮೆಂಟ್ಗೆ ಸ್ಟೇ ಮಾಡಿದೆ. 101 ಕೋಟಿ ಒಂದು ಆರಾಧ್ಯ ವೈರ್ರೋಪ್ಸ್ ಅನ್ನೋರಿಗೆ ಟ್ರಾನ್ಸ್ಫರ್ ಮಾಡಿದೆ. ನಮ್ಮ ಇದಕ್ಕೆ ನಮಗೇನು ಮೆಟೀರಿಯಲ್ ಸಪ್ಲೈ ಮಾಡಿದೆ, ಒಂದು ಜಸ್ಟ್ ಅವರವರು ಡಾಕ್ಯುಮೆಂಟ್ ಮಾಡ್ಕೊಂಡು ಇಂಟರ್ನಲ್ ಅವ್ರು ಡಾಕ್ಯುಮೆಂಟ್ ಮಾಡ್ಕೊಂಡು ಅವ್ರಿಗೆ ಟ್ರಾನ್ಸ್ಫರ್ ವಹಿವಾಟು ಮಾಡ್ತಿದ್ರೆ ನೀವು ಆರಾಧ್ಯದಲ್ಲಿ ಅಂತ ನೋಡಿ. ಈಗ ನನಗೊಂದು ಸಪ್ಲೈಯರ್ ಇರ್ಬೋದು, ಅವ್ನು ಸಪ್ಲೈ ಮಾಡಿದ್ರೆ ಅವ್ನು ದುಡ್ಡು ಕೊಟ್ಟಿರ್ತೀವಿ, ಹಂಗಂತೇಳಿ ಆ ಸಪ್ಲೈಯರು ಏನು ಬೇಕಾ ಬಿಲ್ ಮಾಡ್ಕೊಂಡು ದುಡ್ಡು ತಗೊಳಕ್ಕಾಗ್ತದೆ? ಇನ್ನೊಂದು ಸಪ್ಲೈಯರು ಒಂದು ಏನೋ ಸಪ್ಲೈ ಮಾಡ್ತಾ ಇರ್ತೀಯ, ನೀನು ಒಂದು ಬಿಲ್ ಕರೆಕ್ಟ್ ಬಿಲ್ ಕೊಟ್ಟು 10 ಬಿಲ್ ಬೋಗಸ್ ಬಿಲ್ ಮಾಡ್ಕೊಂಡು ಹೋದ್ರೆ ನೀನು ದುಡ್ಡು ಕೊಟ್ಟರೆ ನಾನೇ ಜವಾಬ್ದಾರಿ ಅದಕ್ಕೆ. ಬ್ಯಾಂಕ್ ಮ್ಯಾನೇಜರು ಕಮಿಷನ್ಗೋಸ್ಕರ ಈ ರೀತಿ ಮಾಡಿರೋದು ಅಂತ ನಿಮ್ಮ ಆರೋಪನ? ಬ್ಯಾಂಕ್ ಮ್ಯಾನೇಜರು ಫಸ್ಟು ಕಮಿಷನ್ಗೋಸ್ಕರ 2-3 ಕೋಟಿ ಅದು SBI ಲೈಫ್ ಇನ್ಶೂರೆನ್ಸ್ಗೆ, ಅದು ದೊಡ್ಡ ಸ್ಕ್ಯಾಂಡ್ಲಗೇನು, ದೇಶದಲ್ಲೇ ದೊಡ್ಡ ಸ್ಕ್ಯಾಂಡ್ಲು. ಇಲ್ಲಿ ತನಕ ಈ ಥರ ಸ್ಕ್ಯಾಂಡ್ಲ್ 100,000 ಜನಕ್ಕಾಗಿದೆ. 11,600 ಕೋಟಿ ರೂಪಾಯಿ ಅವರ ಬ್ಯಾಲೆನ್ಸ್ ಶೀಟ್ ಪ್ರಕಾರನೇ ಈ ಇನ್ಶೂರೆನ್ಸ್ ದಂಧೆನಲ್ಲಿ ಬ್ರೋಕರೇಜ್ ಹೊಡೆದಿದ್ದಾರೆ, ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸಲ್ಲಿ ನಮ್ಮ ಬ್ರೋಕರೇಜ್ ಬಂತು. 22,000 ಬ್ರಾಂಚ್ ಮ್ಯಾನೇಜರ್ಸ್ ಎಲ್ಲ ಇದೆ ಕೆಲಸ. ಯಾವ ಥರ ಮಾಡೋದು ಹೇಗೆ ಸಾಧ್ಯ ಅಂದರೆ ಇದೆಲ್ಲ ಈಗ ಇನ್ವೆಸ್ಟಿಗೇಷನ್ನು ಇವತ್ತು ಉಳ್ಕೊಂಡಿರೋದು. ನಾನೇನಾದರೂ ಇವತ್ತು ಉಳ್ಕೊಂಡಿದ್ದೀನಿ ಅಂದರೆ ಆ ಜುಡಿಷಿಯಲ್ ಸಿಸ್ಟಮು, ಅಂಬೇಡ್ಕರ್ ಸಾಹೇಬರು ಬರೆದಂಥ ಸಂವಿಧಾನ, ಆ ಜುಡಿಷಿಯಲ್ ಸಿಸ್ಟಮ್ಗೆ ನಂದೊಂದು ಸೆಲ್ಯೂಟು. ಆ ಜುಡಿಷಿಯಲ್ ಸಿಸ್ಟಮಿಂದ ನಾನು ಬದುಕಿದ್ದೀನಿ. ಇವತ್ತು ನಿಮ್ಮ ಅನುಮತಿ ಇದ್ರೆ 101 ಕೋಟಿ ಹೆಂಗೆ ಸರ್ ಡ್ರಾ ಮಾಡಿ? ಈಗ ಇದಕ್ಕೆ ಒಂದು ಮಾತು, ನಾನು 14% ಆರ್ಗ್ಯೂ ಮಾಡ್ತಿದ್ದೆ, ಇದೇ ಮಾತನ್ನ ಜಡ್ಜ್ ಸಾಹೇಬ್ರು ಹೇಳಿದ್ರು, ಏನ್ರಿ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಿ SBI ಬ್ಯಾಂಕ್ ಇಂತ ರೆಪ್ಯುಟೇಟೆಡ್ ಬ್ಯಾಂಕು ಅಂತ. ಸ್ವಾಮಿ, ನನ್ನ ಹತ್ರ 1,000 ಡಾಕ್ಯುಮೆಂಟ್ ಇದೆ,
ಕೋರ್ಟಲ್ಲೇ ಅವ್ರನ್ನ ಬೆತ್ತಲೆ ಮಾಡ್ತೀನಿ, ಏನೋ ಕೋರ್ಟಲ್ಲೇ ಬೆತ್ತಲೆ ಮಾಡ್ತೀನಿ. ದಯವಿಟ್ಟು ನೀವು ಬಾಂಬೆ ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅವರು ಸಾಹೇಬರು, ಹೈಕೋರ್ಟ್ ಜಡ್ಜ್ ಸಾಹೇಬ್ರು, ಏನಂತಂದರೆ ಬಾರೋವರ್ಸ್ ಆರ್ ಆಲ್ವೇಸ್ ನಾಟ್ ಲಯರ್ಸ್, ಬ್ಯಾಂಕ್ಸ್ ಆರ್ ಆಲ್ವೇಸ್ ನಾಟ್ ಏನೋ ಟೆಲಿಂಗ್ ಟ್ರೂತ್ ಅಂತ ಅನ್ನೋ ಆ ಸಮಲೈಕ್ ಹಂಗೆ ಮಾಡಿದ್ದಾರೆ. ನಾನು ಹೇಳಿದೆ ಸ್ವಾಮಿಗಳೇ, ಮೈ ಲಾರ್ಡ್, ಇಫ್ ದಿಸ್ ಕೋರ್ಟ್ ಪ್ರೊಟೆಕ್ಟ್ ದ ಬ್ಯಾಂಕ್ ಫಾರ್ ದಿಸ್ ಕೈಂಡ್ ಆಫ್ ಥಿಂಗ್, ದೇ ಮೇ ನಾಟ್ ಮೇಕ್ ಮಿ ಇನ್ಸಾಲ್ವೆಂಟ್. ಐ ಹ್ಯಾವ್ 7 ಮೋರ್ ಬೇಬೀಸ್, ಡೆಟ್ ಫ್ರೀ ಬೇಬೀಸ್, ದೇ ಕಾಂಟ್ ಮೇಕ್ ಮಿ ಇನ್ಸಾಲ್ವೆಂಟ್, ಬಟ್ ದೇ ವಿಲ್ ಮೇಕ್ ದಿಸ್ ಕಂಟ್ರಿ ಇನ್ಸಾಲ್ವೆಂಟ್ ಅಂತ ಹೇಳಿದೆ. ಕಡೆಗೆ ಅದೆಲ್ಲ ನೋಡಿಬಿಟ್ಟು ಯಾವ ಜಡ್ಜ್ ಆ ಥರ ಹೇಳಿದ್ರು ಅವರೇ ನನ್ನ ಪರ ಆರ್ಡರ್ ಮಾಡಿದ್ರು, ಅವರು ಇದನ್ನು ಬ್ಯಾಂಕನ್ನ ಡಿಸ್ಮಿಸ್ ಮಾಡಿದ್ರು ಅಂತ ಹೇಳ್ತೀನಿ. ಅದು ಹೆಂಗೆ ಅಂತ ಹೇಳಿದ್ರೆ ಇದು ನಿಮಗೆ ಇದು ಇಮ್ಯಾಜಿನೇಷನ್ಗೂ ನಿಲ್ಕಾಕಾಗಲ್ಲ. ಇದೆಲ್ಲ ಪೇಪರ್ ವರ್ಕು, ಇಲ್ಲಿ ಚೆಕ್ ಇಶ್ಯೂ ಆಗಲ್ಲ, ನನ್ನ ಅಕೌಂಟ್ಗೆ ದುಡ್ಡು ಬರಲ್ಲ, ನನ್ನ ಅಕೌಂಟ್ ದುಡ್ಡು ಬರಲ್ಲ, ಮೆಸೇಜ್ ಬರಲ್ಲ, ಏನೂ ಇರಲ್ಲ. ಜೊತೆಗೆ ನಾನು ಅವಾಗ ಎಲೆಕ್ಷನ್ ಇಯರ್ ನಂದು ಎಲೆಕ್ಷನ್ ಇಯರು, ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ನಮ್ಮ ತಂದೆ ಹಾಸ್ಪಿಟಲೈಸ್ ಆಗಿರ್ತಾರೆ ನಮ್ಮ ತಾಯಿ ಹಾಸ್ಪಿಟ್ಲ್ ಇದ್ದಾಗ ಬಹುಶಃ ಬಾಬುಗೆ ಗೊತ್ತಿದೆ ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ. 3 ವರ್ಷ ನಿಲ್ಲಿಸ್ಬಿಟ್ಟೆ, ಯಾಕೆಂದ್ರೆ ಲಾಂಗ್ ಹಾಸ್ಪಿಟಲೈಸ್ ಅವರು, 3 ವರ್ಷ ನಾನು ಅವ್ರ ಪಕ್ಕದಲ್ಲೇ ಹಾಸ್ಪಿಟ್ಲಲ್ಲೇ ಇದ್ಬಿಟ್ಟೆ, ಪ್ರೊಜೆಕ್ಟೇ ನಿಲ್ಲಿಸ್ಬಿಟ್ಟೆ. ಹಾಗೆ ನಮ್ಮ ತಂದೆ ಇದ್ದಾಗಲೂ ಕೂಡ ಅದು ಲಾಂಗ್ ಟರ್ಮ್ ಹಾಸ್ಪಿಟಲೈಸ್ ಆಯಿತು. ಕಡೆಗೆ ಆಗಸ್ಟು 2016 ತೀರೋಗ್ಬಿಟ್ರು ಅವರು. ತೀರೋದ್ಮೇಲೆ ಇದನ್ನೆಲ್ಲ ಇದು ಮಾಡಿ ನಿಮ್ಮ ಸವಾಸ ಬೇಡ ಅಂತೇಳಿ 7/10/2014 ನಾನು ಲೆಟ್ರ್ ಕೊಟ್ಟಿದ್ದೀನಿ. ನೋಡಿ, ನಿಮ್ದು 8 ಕೋಟಿ 87 ಲಕ್ಷ ಇದೆ, ನಂದು 11 ಕೋಟಿ 19 ಲಕ್ಷ ಎಫ್ ಡಿ ಇದೆ, ನೀವು ತೊಗೊಂಡ್ಬಿಡಿ, ತೊಗೊಂಡು ನನ್ನ ಎನ್ ಓ ಸಿ ಕೊಟ್ಟು ಎಸ್ ಸೌತ್ ಇಂಡಿಯನ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಬಿಡಿ. ಮಾಡಿಲ್ಲ ನಾವೇನು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ನಾವು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದ್ರೆ ಒಂದು ಆಫೀಸ್ ಬಾಯ್ ಕೈಯಲ್ಲಿ ಸೈನ್ ತಗೊಂಡಿದ್ದಾರೆ ಅವರೆಲ್ಲ. ನಮ್ಮ ಆಫೀಸ್ ಬಾಯ್ ಡಿ ಸಿ ಮೋಹನ್ ಅಂತ, ಡಿ ಸಿ ಮೋಹನ್ದು ಈಗೆಲ್ಲ ಎನ್ಕ್ವೈರಿ ಆದ್ಮೇಲೆ ನನಗೆಲ್ಲ ಡಾಕ್ಯುಮೆಂಟ್ ಸಿಕ್ತು. ಅವನ್ನ ಇದು 164 ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಇದೆಲ್ಲ ಸಿ ಬಿ ಐ ಎನ್ಕ್ವೈರಿಗಳೆಲ್ಲ ನಡೆದಿದೆ, 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟಲ್ಲೂ ಕೂಡ ಅವನು ಬ್ಯಾಂಕ್ ಮ್ಯಾನೇಜರು ನಾನೇನೋ ಬ್ಯಾಂಕ್ಗೆ ಪೇಪರ್ ತೊಗೊಂಡೋಗಿ ಅಂತ ಹೇಳಿದ್ರು ಕೊಡ್ತಾ ಇದ್ದೆ, ಏನೋ ಒಂದು ಚೋಟ ಸೈನ್ ಹಾಕೋ ಪರವಾಗಿಲ್ಲ ಅಂದ್ರು ನಾನು ಹಾಕಿದೆ. ಇದರಲ್ಲಿ ಇದು ಏನಾಗ್ತದೆ ಅಂದರೆ ಒಂದು ಆ್ಯಕ್ಟಲ್ಲಿ ಸರ್ಫೇಸ್ ಆ್ಯಕ್ಟ್ ಅಂತಂದಿದೆ. ಈಗ ಇವೆಲ್ಲ ನಮ್ಮ ವ್ಯಾಜ್ಯಗಳು, ಇದು ಬೇರೆ. ಸರ್ಫೇಸ್ ಆ್ಯಕ್ಟಲ್ಲಿ ಇವ್ರಿಗೇನೋ ಒಂದು ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂದರೆ ಜಸ್ಟ್ 90 ಡೇಸ್ ದುಡ್ಡು ಕಟ್ಟಿಲ್ಲ ಅಂದರೆ ಎನ್ ಪಿ ಅಂತ ಡಿಕ್ಲೇರ್ ಮಾಡೋದು, ಡಿಕ್ಲೇರ್ ಮಾಡಿಬಿಟ್ಟು ಸರ್ಫೇಸ್ ಆ್ಯಕ್ಟಲ್ಲಿ ಬಂದು ಲಾಕ್ ಹಾಕ್ಬಿಡೋದು. ಆಮೇಲೆ ಕೋರ್ಟಲ್ಲಿ ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಯಾವ ಕೋರ್ಟಲ್ಲೂ ಇಲ್ಲಿ ತನಕ ಈಗ ಡಿ ಆರ್ ಟಿಯಲ್ಲಿ, ಡಿ ಆರ್ ಟಿ ಡೆಟ್ ರಿಕವರಿ ಟ್ರಿಬ್ಯುನಲ್ಲು, ಡೆಟ್ ರಿಕವರಿ ಟ್ರಿಬ್ಯುನಲಲ್ಲಿ ನಾನು 1300 ಕೋಟಿ ರೂಪಾಯಿಗೆ ನಾನು ಕ್ಲೈಮ್ ಮಾಡಿದ್ದೀನಿ, 1013 ಕೋಟಿಗೆ ಅವ್ರು ಕ್ಲೈಮ್ ಮಾಡಿದ್ದಾರೆ. ಎರಡೂ ಕೇಸ್ ಬಾಕಿ ಇದೆ. ಲೈಫ್ ಇನ್ಶೂರೆನ್ಸು ಈ ಬಾರೋವರ್ ದುಡ್ಡಲ್ಲಿ, ಬಾರೋವರು ಸಾಲಗಾರ, ಅವನೇನೋ ಪಾಪ ಅವ್ರ ಮುಲಾಜಲ್ಲಿರ್ತಾನೆ, ಬ್ರಾಂಚ್ ಅಂಡ್ ಮುಲಾಜ್ ಎಸ್ ಬಿ ಐ ಲೈಫ್ಗೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ದು, ಎಸ್ ಬಿ ಐ ಲೈಫಿಗೆ ಟ್ರಾನ್ಸ್ಫರ್ ಮಾಡಿ ಅದ್ರದ್ದು ಕಮಿಷನ್ನು ಇವ್ರದ್ದು ಹೆಂಗೆ ಅಂತೇಳಿದ್ರೆ ಬ್ಯಾಂಕ್ಗೆ, ಎಸ್ ಬಿ ಐ ಲೈಫಿಂದ ಎಸ್ ಬಿ ಐ ಬ್ಯಾಂಕ್ಗೆ ಕಮಿಷನ್ ಬರೋದು. ಕಮಿಷನಲ್ಲಿ 50% ಬ್ರಾಂಚ್ ಹೆಡ್ಸ್ ತೊಗೊಳ್ಳೋದು, 50% ಬ್ಯಾಂಕ್ ತೊಗೊಳ್ಳೋದು. ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ, ಬಾರೋವರ್ಸ್ನೆಲ್ಲ ನೀವು ಲೂಟ್ ಮಾಡಿ ಅಂತ. ಈ ಥರ ಲೂಟು ಕಳೆದ 10 ವರ್ಷದಿಂದ 11,600 ಕೋಟಿ ರೂಪಾಯಿ ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಬ್ರೋಕರೇಜ್ ಬುಕ್ ಮಾಡಿರೋದನ್ನ ನಮ್ಮ ಆಡಿಟರ್ಗಳು ಸುಮಾರು 6 ತಿಂಗಳಿಂದ ಎಲ್ಲ ಇದು ಮಾಡಿ ಫಿಗರ್ಸ್ ತೆಗಿತಾ ಇದ್ದಾರೆ. ಎಲ್ಲ ಸಂಬಂಧಪಟ್ಟ ದಾಖಲೆ, ಟೋಟಲ್ ಡಾಕ್ಯುಮೆಂಟ್ ಕೊಡ್ತಾರೆ.